ಪಿಯುಸಿ ಪರೀಕ್ಷೆ ನಡೆಯುತ್ತೋ ನಡೆಯೋದಿಲ್ವೋ, ಪಿಯುಸಿ ಪರೀಕ್ಷೆ ನಡೆಸಬೇಕೋ ನಡೆಸಬಾರ್ದೋ, ಇಂಥದ್ದೊಂದು ಗೊಂದಲ ಅಂತೂ ಕಳೆದ 2-3 ದಿವಸದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಕೊರೋನಾ ಆಟ ಆಡ್ತಾ ಇದೆ. ಕಳೆದ ವರ್ಷ ಅಂತೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ನಿನ್ನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮುಗಿಬೇಕು ಆ ಸಂದರ್ಭದಲ್ಲಿ ಶುರುವಾಗಿದ್ದಂತದ್ದು. ವಿದ್ಯಾರ್ಥಿಗಳ ಸುಂದರ ಭವಿಷ್ಯಕ್ಕೆ ಕೊಳ್ಳೆಯಿಟ್ಟಂತಹ ಡೆಡ್ಲಿ ವೈರಸ್ ಪರೀಕ್ಷೆಗಳು ನಡೆಯುತ್ತಾ ಇಲ್ವಾ? ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಎರಡನೇ ಪಿಯು ಎಕ್ಸಾಮ್ ನಡೆಯುತ್ತಾ ಇಲ್ವಾ? ಸೆಕೆಂಡ್ ಪಿಯುಸಿ ಎಕ್ಸಾಮ್ ನಡೆಯುತ್ತಾ ನಡೆಯೋದಿಲ್ವಾ? ಎಕ್ಸಾಮ್ಗಾಗಿ ಖಾಸಗಿ ಶಾಲೆಗಳು ಪಟ್ಟು ಹಿಡಿದಿದ್ದಾವೆ. ಪರೀಕ್ಷೆ ನಡೆಸಬೇಕು, ಪರೀಕ್ಷೆ ನಡೆಸಿದ್ರೇನೆ ಮಕ್ಕಳ ಸಾಮರ್ಥ್ಯ ಗೊತ್ತಾಗೋದು, ಇಂತದೊಂದು ಪಟ್ಟು ಹಿಡಿದಿದ್ದಾವೆ. ಪರೀಕ್ಷೆ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತೆಗೆದುಕೊಂಡಿರುವಂತಹ ನಿಲುವೇನು ಅಥವಾ ತೆಗೆದುಕೊಳ್ಳಬಹುದಾದಂತಹ ನಿಲುವೇನು? ಶೀಘ್ರದಲ್ಲೇ ಪಿಯು ಪರೀಕ್ಷೆ ಭವಿಷ್ಯ ನಿರ್ಧಾರವಾಗುತ್ತಾ ಶೀಘ್ರದಲ್ಲೇ? ಯಾಕೆಂದ್ರೆ ಸ್ವತಃ ಸುರೇಶ್ ಕುಮಾರ್ ಹೇಳಿದ್ರು ಒಂದೆರಡು ದಿವಸಗಳ ಕಾಲಾವಕಾಶ ಬೇಕು, ಅದಾದ ನಂತರದಲ್ಲಿ ಪಿಯು ಪರೀಕ್ಷೆ ಬಗ್ಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇನ್ನೊಂದೆರಡು ದಿವಸದ ಅವಧಿಯ ಒಳಗಾಗಿ ಪಿಯುಸಿ ಪರೀಕ್ಷೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪರೀಕ್ಷೆಗಳನ್ನು ರದ್ದು ಮಾಡಿದೆ. ಸ್ಟ್ರೇಟ್ ಅವೇ ಎರಡು ಪರೀಕ್ಷೆ ನಾವು ನಡೆಸೋದಿಲ್ಲ ಅಂತೇಳಿ ಮಧ್ಯಪ್ರದೇಶ, ಉತ್ತರಾಖಂಡ್, ಗುಜರಾತ್ನಲ್ಲಿ ಪಿಯು ಎಕ್ಸಾಮ್ ರದ್ದಾಗಿದೆ. ರಾಜಸ್ಥಾನದಲ್ಲೂ ಕೂಡ ಪಿಯು ಪರೀಕ್ಷೆ, ಎಸ್ಎಲ್ಸಿ ಎಕ್ಸಾಮ್ ಎರಡೂ ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತಹ ಅನುಮಾನ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಪರೀಕ್ಷೆ ನಡೆಸೋದು ಡೌಟ್ ಅಥವಾ ಪರೀಕ್ಷೆ ನಡೆಯೋದು ಕೂಡ ಡೌಟ್ ಅನ್ನುವಂತಹ ಮಾತಿದೆ. ಪೋಷಕರ ಸಮನ್ವಯ ಸಮಿತಿ ಸಂಘ ಪರೀಕ್ಷೆ ಬೇಡ ಅಂತೇಳಿ ಹೇಳ್ತಾ ಇದೆ. ಪರೀಕ್ಷೆ ಯಾಕೆ ನಡೆಸ್ತೀರಿ, ಬೇಡ ಬಿಡಿ ಅಂತೇಳಿ ಕೇಳ್ಕೊಳ್ತಾ ಇದೆ. ಇನ್ನು ಪರೀಕ್ಷೆ ನಡೆಸುವ ಬಗ್ಗೆ ಖಾಸಗಿ ಶಾಲೆಗಳ ಸಂಘಟನೆಗಳು ಒಲವು ತೋರ್ತಾ ಇದ್ದಾವೆ. ಹಾಗಾಗಿ ಇನ್ನೊಂದೆರಡು ದಿವಸಗಳ ಅವಧಿಯ ಒಳಗಾಗಿ ಡೆಫಿನೆಟ್ಲಿ ಪರೀಕ್ಷೆ ವಿಚಾರವಾಗಿ ಒಂದು ನಿರ್ಧಾರ ಬರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಾವು. ಪ್ರತಿನಿಧಿ ವಿನಯ್ ಕುಮಾರ್ ಕಾಶ್ಯಪ್ಪನವರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಒಂದೆರಡು ದಿವಸದಲ್ಲಿ ಎಸ್ಎಲ್ಸಿ ಅಥವಾ ಪಿಯುಸಿ ಪರೀಕ್ಷೆಯ ಭವಿಷ್ಯ ಗೊತ್ತಾಗುತ್ತೆ ಎನ್ನುವಂತ ಮಾಹಿತಿ ಇದೆ. ಯಾವ ನಿರ್ಧಾರಕ್ಕೆ ಬರಬಹುದು ವಿನಯ್? ಆನಂದ್, ಸದ್ಯ ಈಗ ಶಿಕ್ಷಣ ಇಲಾಖೆ ಮುಂದೆ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳದೇ ದೊಡ್ಡ ಮಟ್ಟದ ಸವಾಲಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಕೂಡ ಹೆಚ್ಚಾಗ್ತದೆ, ಕಂಟ್ರೋಲ್ ಬರುವುದು ಕೂಡ ಕಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಮತ್ತೊಂದು ವಾರ ಲಾಕ್ಡೌನ್ ಚಿಂತನೆಯಲ್ಲಿದ್ರೆ, ಶಿಕ್ಷಣ ಇಲಾಖೆಗೆ ಈಗಾಗಲೇ ಕೇಂದ್ರ ಸಿಬಿಎಸ್ಇ ಮತ್ತು ಐಸಿಎಸ್ಇ ಸಬ್ಜೆಕ್ಟ್ಗಳನ್ನ ಈಗಾಗಲೇ ಪರೀಕ್ಷೆಗಳನ್ನ ರದ್ದು ಮಾಡಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಪರೀಕ್ಷೆಗಳನ್ನ ರದ್ದು ಮಾಡಿ ಅವರಿಗೆ ನೇರವಾಗಿ ಪಿಯುಸಿ ಮತ್ತು ನೀಟ್ ಮತ್ತು ಜೆಡಬ್ಲ್ಯೂ ಪರೀಕ್ಷೆಗಳಿಗೆ ಮಾತ್ರ ಅವರನ್ನ ವ್ಯವಸ್ಥಿತವಾಗಿ ಕುಳಿಸುವಂತದ್ದು, ಜೊತೆಗೆ ವೃತ್ತಿಪರ ಕೋರ್ಸ್ಗಳಿಗೆ ಆಯ್ಕೆಗಳಿಗೆ ಮಾತ್ರ ಅವರಿಗೆ ಪರೀಕ್ಷೆ ಮಾಡುವಂತಹ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದರ ಬೆನ್ನಲ್ಲೇ ಸದ್ಯದಲ್ಲೇ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಪರೀಕ್ಷೆಗಳನ್ನ ಪಿಯು ಪರೀಕ್ಷೆಗಳನ್ನ ಕ್ಯಾನ್ಸಲ್ ಮಾಡಿಕೊಂಡಿವೆ, ಜೊತೆಗೆ ಎಸ್ಎಲ್ಸಿ ಪರೀಕ್ಷೆಗಳನ್ನು ಕೂಡ ರದ್ದು ಮಾಡಿವೆ. ಈ ನಿಟ್ಟಿನಲ್ಲಿ ಜೊತೆಗೆ ಸುರೇಶ್ ಕುಮಾರ್ ಅವರು ಕೂಡ ಕಳೆದ 23ರಂದು ಮೇ 23ರಂದು ನಡೆದ ಸಭೆಯಲ್ಲಿ ಪರೀಕ್ಷೆ ಮಾಡುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯ ಮೋದಿ ನೇತೃತ್ವದ ಒಂದು ಸಭೆಯಲ್ಲಿ ಯಾವಾಗ ಸಿಬಿಎಸ್ಇ ಪರೀಕ್ಷೆಗಳನ್ನ ರದ್ದು ಮಾಡ್ತಾರೋ ಆಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ದೊಡ್ಡ ಮಟ್ಟದ ಆತಂಕ ಎದುರಾಗಿದೆ. ಸದ್ಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಪರೀಕ್ಷೆಗಳನ್ನು ಮಾಡುವುದು ಸೂಕ್ತವಾ ಅಥವಾ ಪರೀಕ್ಷೆಗಳನ್ನ ರದ್ದು ಮಾಡಿ ಪರ್ಯಾಯ ಕ್ರಮಗಳನ್ನ ಅನುಸರಿಸುವುದು ಸೂಕ್ತವಾ? ಹೀಗಾಗಿ ತಜ್ಞರ ಮೊರೆಯನ್ನು ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯದ ಕರ್ನಾಟಕ ಪೋಷಕರ ಸಮನ್ವಯ ಸಮಿತಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಪರೀಕ್ಷೆ ಮಾಡಬೇಡಿ, ಪಠ್ಯಕ್ರಮ ಕಂಪ್ಲೀಟ್ ಆಗಿಲ್ಲ, ಮಕ್ಕಳಿಗೆ ತೊಂದರೆ ಆಗುತ್ತೆ, ಆತಂಕ ಕೂಡ ಇದೆ, ಹೀಗಾಗಿ ಪರೀಕ್ಷೆಗಳನ್ನ ರದ್ದು ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ತಜ್ಞರು ಕೂಡ ಅದನ್ನೇ ಸೂಚನೆ ನೀಡಿರೋದ್ರಿಂದ ಇನ್ನೆರಡು ದಿವಸದಲ್ಲಿ, ಇವತ್ತು ಅಥವಾ ನಾಳೆ ಒಳಗೆ ಪಿಯು ಪರೀಕ್ಷೆ ನಡೆಯುತ್ತಾ ಇಲ್ವಾ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸ್ಪಷ್ಟವಾದ ಚಿತ್ರಣ ಕೂಡ ಹೊರಬರಲಿದೆ. ಆನಂದ್, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.